ಕರ್ನಾಟಕದ ಎಲ್ಲ ಜನರಿಗೆ ಭಾರಿ ಒಂದು ಗುಡ್ ನ್ಯೂಸ್ ಇದೆ ಬಡವರ ಬಂದು ಅಂತ ಹೇಳಿ ವಿಶೇಷ ಪ್ಯಾಕೇಜನ್ನು ಈಗ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಘೋಷಣೆ ಮಾಡಿದ್ದಾರೆ ಮತ್ತು ಮನ್ನಾ ಕುರಿತು ಕೂಡ ಕೆಲವು ಮಾಹಿತಿಗಳು ನಿಮಗಾಗಿ ಬಂದಿವೆ ಗಳರೆ ಸೊ ವಿಡಿಯೋನ ಮಿಸ್ ಮಾಡದೆ ಎಣ್ಣು ತನಕ ನೋಡಿ ಮತ್ತು ಈಗಲೇ ನಲ್ಲಿ ಶೇರ್ ಮಾಡಿ ಮತ್ತು ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಮತ್ತು ಆಲ್ ಅಂತ ಕ್ಲಿಕ್ ಮಾಡಿದ್ದರಿಂದ ನಾವು ಹಕ್ಕು ಎಲ್ಲ ಮಾಹಿತಿ ನಿಮಗೆ ಮೊದಲು ದೊರಕುತ್ತದೆ ಮತ್ತು ವಿಡಿಯೋ ನಾನು ನಿಮಗಾಗಿ ಮಾಡಿದ್ದೇನೆ ಸೊ ಲೈಕ್ ಮಾಡಿ ಮತ್ತು ವಾಟ್ಸಪ್ನಲ್ಲಿ ಈಗಲೇ ಆದಷ್ಟು ಶೇರ್ ಮಾಡಿ ನಮಸ್ಕಾರ ಈಗ ರಾಜ್ಯದಲ್ಲಿ ಕೊರೋನಾ ವೈರಸ್ ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಇದೀಗ ಒಂದು ವಿಶೇಷ ಪ್ಯಾಕೇಜನ್ನು ಘೋಷಿಸಿದ್ದಾರೆ ಅದರ ಹೆಸರು ಬಡವರ ಬಂಧು ಅಂತ ಹೇಳಿ ಒಂದು ಯೋಜನೆಯನ್ನು ಮಾಡಿದ್ದಾರೆ ಮತ್ತು ಸಾಲ ಮನ್ನಾ ಮತ್ತು ಇಪ್ಪತ್ತೊಂದು ಲಕ್ಷ ಕಟ್ಟಡ ಕಾರ್ಮಿಕರಿಗೆ ಒಂದು ಸಾವಿರದವರೆಗೆ ಒಂದು ಪ್ರೋತ್ಸಾಹನ ವಿತರಿಸುವ ನಿರ್ಣಯವನ್ನು ಘೋಷಿಸಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ರಾಜ್ಯದಲ್ಲಿ ಕೊರೋನಾ ವೈರಸ್ ಸೋಂಕಿನ ಭೀತಿಯ ಹಿನ್ನೆಲೆಯಲ್ಲಿ ರಾಜ್ಯದ ಜನರಿಗಾಗಿ ವಿಶೇಷ ಪ್ಯಾಕೇಜನ್ನು ಇದೀಗ ವಿಧಾನಮಂಡಲದ ಸದನದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ಎರಡು ತಿಂಗಳ ಪಡಿತರ ಧಾನ್ಯವನ್ನು ಮುಂಗಡವಡೆಯಾಗಿ ವಿತರಿಸಲಾಗುತ್ತಿದೆ ಎಂದು ಕೂಡ ಹೇಳಿದ್ದಾರೆ ಹೌದು ನಿಮಗೆ ಈಗ ಎರಡು ತಿಂಗಳ ಒಂದು ಅಕ್ಕಿ ಧಾನ್ಯವೂ ಕೂಡ ಮೊದಲೇ ಸಿಗಲಿದೆ ರಾಜ್ಯದ ಬಡವರ ಬಂದು ಸಾಲಮನ್ನಾವನ್ನು ಮಾಡಲಾಗುತ್ತಿದ್ದು ಇಪ್ಪತ್ತೊಂದು ಲಕ್ಷ ಕಟ್ಟಡ ಕಾರ್ಮಿಕರಿಗೆ ಒಂದು ಸಾವಿರದವರೆಗೆ ಪ್ರೋತ್ಸಾಹನವನ್ನು ಕೂಡ ಎಂದು ಘೋಷಣೆಯನ್ನು ಮಾಡಿದ್ದಾರೆ ಈಗ ಆಲ್ರೆಡಿ ಬಡವರ ಬಂದು ಯೋಜನೆಯಡಿಯಲ್ಲಿ ಪಡೆದಿರುವ ಸಾಲ ಮನ್ನಾ ಕಟ್ಟಡ ಕಾರ್ಮಿಕರಿಗೆ ತಲಾ ಹದಿನೈದು ಸಾವಿರ ರೂಪಾಯಿ ನೀಡಲಾಗುವುದು ಮತ್ತು ಎರಡು ತಿಂಗಳ ಪಡಿತರ ಮುಚಿತವಾಗಿ ನೀಡಲಾಗುವುದು ಮತ್ತು ಬಡವರ ಬಂದು ಯೋಜನೆಯಡಿ ಹದಿಮೂರು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಸಾಲ ಮನ್ನಾ ಎರಡು ತಿಂಗಳ ಒಂದು ಸಾಮಾಜಿಕ ಭದ್ರತಾ ಯೋಜನೆ ಪಿಂಚಣಿ ಕೂಡ ಈ ಒಂದು ಫಲಾನುಭವಿಗಳ ಖಾತೆಗೆ ಜಮಾ ಮಾಡುವುದು ಎಂದು ಹೇಳಿದ್ದಾರೆ ಕಟ್ಟಡ ಕಾರ್ಮಿಕರಿಗೆ ಹದಿನೈದು ನೂರು ರೂಪಾಯಿ ಪ್ರತಿ ತಿಂಗಳು ನೀಡಲಾಗುವುದು ಗೆಳೆಯರೆ ಮತ್ತು ನೀವು ಈಗಲೇ ಹೋಗಿ ಒಂದು ಎರಡು ತಿಂಗಳ ಅಕ್ಕಿಯನ್ನು ನೀವು ಒಂದೇ ಸಲ ಒಂದು ಪಡೆಯಬಹುದು ಎಂದು ಕೂಡ ಸಿಎಂ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಕೊರೊನಾ ವೈರಸ್ ಮೊರನೇ ಹಂತಕ್ಕೆ ಹರಡದಂತೆ ಕಟ್ಟುನಿಟ್ಟಿನ ಕ್ರಮ ಕೂಡ ತೆಗೆದು ಿದೆ ಆದಷ್ಟು ನೀವು ಮನೆಯಲ್ಲಿ ಹೊರಗಡೆ ಬರಬೇಡಿ ನೀವು ಬೀದಿಗೆ ಬಂದರೆ ಕೊರೋನಾ ನಿಮ್ಮ ಮನೆಗೆ ಬರುತ್ತದೆ ಎಂದು ಈಗ ಆಲ್ರೆಡಿ ಎಲ್ಲ ಜನರಿಗೆ ಈ ಒಂದು ಮಾತನ್ನ ಸಾರುತ್ತಿದ್ದಾರೆ ಹೌದು ಗೆಳೆಯರೆ ನೀವು ಹೊರಗಡೆ ಬಂದರೆ ಕೊರೋನಾ ನಿಮ್ಮ ಮನೆಗೆ ಬರುತ್ತದೆ ಎಂಬ ಮಾತು ಸತ್ಯವಾಗಿದೆ ಈಗ ನಾನು ಮೊದಲನೇ ಹೇಳಿದ ಹಾಗೆ ರಾಜ್ಯದಲ್ಲಿ ಕೊರೋನಾ ವೈರಸ್ ಮೂರನೇ ಹಂತಕ್ಕೆ ಹರಡದಂತೆ ಕಟ್ಟುನಿಟ್ಟಿನ ಕ್ರಮ ಕೂಡ ತೆಗೆದುಕೊಳ್ಳಲು ಒಂದು ಮುಖ್ಯವಾಗಿದೆ ಮತ್ತು ಇದರ ಜೊತೆಗೇ ಒಂದು ತಿಂಗಳ ಹಿಂದೆ ಒಂದು ಕೊಂಚ ನಿರ್ಲಕ್ಷ್ಯ ಆಗಿದ್ದ ನಿಜ ಈಗ ಅದು ಸಮಾರೋಪದಲ್ಲಿ ಕೆಲಸ ಮಾಡಲಾಗುತ್ತಿದೆ ಎಂದು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಗೆಳೆಯರೆ ಇವತ್ತಿಗೆ ಎಷ್ಟೇ ಹೆಚ್ಚು ಹೇಳಿದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ ನಾನು ನಿಮಗಾಗಿ ಇದೇ ರೀತಿ ಎಲ್ಲ ಮಾಹಿತಿಯನ್ನು ತಲುಪಿಸುತ್ತಾ ಇರುತ್ತೇನೆ ಹೇಳಿದರೆ ಇದೇ ರೀತಿ ಮತ್ತೊಂದು ವಿಡಿಯೋೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಬಾಯ್ Thank you for watching.